ಲೀಡ್ಸ್ ಆ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಮೂರು ಬೆಸ್ಟ್ ಗ್ಯಾಡ್ಜೆಟ್ ಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಕೋವಿಡ್ ಸಿಚುವೇಶನ್ ಅಲ್ಲಿ ನಾವು ಕೆಲವೊಂದಿಷ್ಟು ವಸ್ತುಗಳನ್ನ ಕಂಪಲ್ಸರಿ ಆಗಿ ಪರ್ಚೇಸ್ ಮಾಡಲೇಬೇಕಾಗುತ್ತೆ, ಯಾಕೆಂದ್ರೆ ಕೋವಿಡ್ ಇಂದ ಸುರಕ್ಷಿತವಾಗಿರೋಕೆ ಕೆಲವೊಂದಿಷ್ಟು ವಸ್ತುಗಳು ಅನಿವಾರ್ಯ ಅಂತಾನೆ ಹೇಳ್ಬೋದು. ಹೌದು, ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಪಲ್ಸ್ ಆಕ್ಸಿಮೀಟರ್, ಥರ್ಮೋಮೀಟರ್ ಮತ್ತು ಫೇಸ್ ಶೀಲ್ಡ್ ಅನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಒಂದು ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಒಂದು ಬೆಸ್ಟ್ ಪ್ರಾಡಕ್ಟ್ಗಳು ಇದಾಗಿರುವಂಥದ್ದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಆಮೇಲೆ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟರ್ ಬಗ್ಗೆ ತಿಳ್ಕೊಳ್ಳೋಣ. ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಇದು ತುಂಬ ಟ್ರೆಂಡಿಂಗ್ ಇರತಕ್ಕಂಥ ಪ್ರಾಡಕ್ಟ್ ಇದು, ಆಯಿತಾ? ತುಂಬ ಒಂದು ಕಾಸ್ಟ್ಲಿ ಆದ ಒಂದು ಪ್ರಾಡಕ್ಟ್ ಇದು ಸದ್ಯಕ್ಕೆ ಮಾರ್ಕೆಟ್ನಲ್ಲಿ. ಬಟ್ ಇದು ನಿಮಗೆ ಕೇವಲ 999ಗೆ ಸಿಗ್ತಾ ಇರುವಂಥದ್ದು. ಆರ್ಯುಮೆಡ್ ಬ್ರ್ಯಾಂಡ್ನ ಒಂದು ಪಲ್ಸ್ ಆಕ್ಸಿಮೀಟರ್, ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ಒಂದು ಫೀಚರ್ಸ್ ಇದೆ ಈ ಆಕ್ಸಿಮೀಟರ್ನಲ್ಲಿ, ಪಲ್ಸ್ ಆಕ್ಸಿಮೀಟರ್ನಲ್ಲಿ ಅಂತ ನೋಡೋದಾದರೆ, ಆಕ್ಸಿಜನ್ ಸ್ಯಾಚುರೇಷನ್ ಇದರಲ್ಲಿ ತೋರಿಸುತ್ತೆ, 2 ಕಲರ್ OLED ಡಿಸ್ಪ್ಲೇ ಇರುವಂಥದ್ದು, ಅಲಾರಾಮ್ ಸೆಟ್ಟಿಂಗ್ ಬೀಪ್ ಸೌಂಡ್ದ್ರಲ್ಲಿ ನಮ್ಗೆ ಬರುತ್ತೆ, ಆಕ್ಸಿಲರೇಷನ್ ಸೆನ್ಸರ್ ಇರುವಂಥದ್ದು, PR&PO2 ಇರುವಂಥದ್ದು, ಆಟೋ ಪವರ್ ಆಫ್ ಆಗುತ್ತೆ, ಲೋ ಬ್ಯಾಟ್ರಿ ಇಂಡಿಕೇಶನ್ ನಮಗೆ ಇದರ ತೋರಿಸುತ್ತೆ, ಕ್ವಾಲಿಟಿ ಮತ್ತು ಗ್ಯಾರಂಟಿ ಇರುವಂಥದ್ದು. 180 ದಿನ ಅಂದರೆ 6 ಮಂತ್ ರಿಪ್ಲೇಸ್ಮೆಂಟ್ ವಾರಂಟಿಯನ್ನ ಈ ಪ್ರಾಡಕ್ಟ್ನಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋದಾದರೆ, ನೋಡ್ತಾ ಇದ್ರೆ ಬಾಕ್ಸ್ನಲ್ಲಿ ನಮಗೆ ಒಂದು ಪಲ್ಸ್ ಆಕ್ಸಿಮೀಟರ್ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಸಹಿತ ಕೊಟ್ಟಿದ್ದಾರೆ. ಸೊ ಇವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಪಲ್ಸ್ ಆಕ್ಸಿಮೀಟರ್ ಬಗ್ಗೆ ನೋಡೋದಾದರೆ, ನೋಡ್ತಾ ಇದ್ರೆ ಒಂದು ವೈಟ್ ಕಲರ್ನಲ್ಲಿ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಸೊ ಇದನ್ನು ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಇದ್ರ ಹಿಂದ್ಗಡೆ ಭಾಗದಲ್ಲಿ ನಾವು 2 AAA ಸೆಲ್ಲನ್ನು ಹಾಕಬೇಕು, ಸ್ಮಾಲ್ ಸೆಲ್ಸನ್ನು ಹಾಕಬೇಕಾಗುತ್ತೆ. ನೋಡ್ತಾ ಇದ್ರೆ 2 ಸೆಲ್ನ ಇದಕ್ಕೆ ನಾನು ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಈ ಸೆಲ್ಗಳನ್ನು ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ, ಆಯಿತಾ? ಸೊ ಇದ್ರ ಜೊತೆ ಇನ್ಕ್ಲೂಡ್ ಆಗಿಲ್ಲ. ಸೊ ಇದ್ರ ಜೊತೆನೆ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಈ ಸೆಲ್ಸ್ಗಳನ್ನು ನಾವು ಉಲ್ಟಾ ಹಾಕಬೇಕು. ಸೊ ಒಂದು ಪ್ಲಸ್ ಮತ್ತು ಮೈನಸ್ ಅವ್ರು ಏನು ಇಂಡಿಕೇಶನ್ ಮಾಡಿದ್ರಲ್ಲ ಅದೇ ರೀತಿ ಹಾಕಿ, ಮತ್ತೊಂದು ಕಡೆ ಏನಿದೆಯಲ್ಲ ಪ್ಲಸ್ ಇದ್ರಲ್ಲಿ ಮೈನಸ್ ಹಾಕಿ, ಮೈನಸ್ ಇದ್ರಲ್ಲಿ ಪ್ಲಸ್ ಹಾಕಿ, ಇಲ್ಲ ಅಂತಂದ್ರೆ ಇದು ಆನ್ ಆಗಲ್ಲ, ಆಯಿತಾ? ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ತಾ ಇದ್ದೀನಿ. ನಾನು ಕೂಡ ಇದು ಸೇಮ್ ತುಂಬ ಸರಿ ಟ್ರೈ ಮಾಡಿದ್ಮೇಲೆ ಇದು ಆನ್ ಆಯಿತು. ಸೊ ನೋಡ್ತಾ ಇದ್ದಾರೆ, ಈಗ ಒಂದು ಪವರ್ ಬಟನ್ ಕೊಟ್ಟಿದ್ದಾರಲ್ಲ, ಸೊ ಪವರ್ ಬಟನ್ ಮೇಲೆ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡಿದ್ದು ಟರ್ನ್ ಆನ್ ಆಗುತ್ತೆ ನಿಮಗೆ, ನೋಡ್ತಾ ಇದ್ದೀರಾ? ಈ ರೀತಿಗೆ ಟರ್ನ್ ಆನ್ ಆಗುತ್ತೆ. ಇದಾದ ನಂತರ ನಮ್ಮ ಒಂದು ಫಿಂಗರ್ನ ಇದ್ರ ಒಳಗಡೆ ಹಾಕಬೇಕಾಗುತ್ತೆ. ಸೊ ಹಾಕಿದ ನಂತರ ಇದು ನಮಗೆ ಎಕ್ಸಾಕ್ಟ್ ಆಗಿ ನಮ್ಮ ಒಂದು ಆಕ್ಸಿಜನ್ ಲೆವೆಲ್ನ ಇದು ತೋರಿಸುತ್ತೆ ಅಂತ ಹೇಳ್ಬೋದು. ತುಂಬ ನೀಟಾಗಿ ವರ್ಕ್ ಆಗುತ್ತೆ. ಸೊ ಮೇನ್ ಥಿಂಗ್ ಏನು ಅಂತಂದರೆ, 6 ಮಂತ್ ರೀಪ್ಲೇಸ್ಮೆಂಟ್ ವಾರಂಟಿ ಇರೋದ್ರಿಂದ ಆರಾಮಾಗಿ ನಾವು ಇದನ್ನ ಪರ್ಚೇಸ್ ಮಾಡ್ಬೋದು. 999ಗೆ ಇದು ವರ್ತ್ ಅಂತ ನನಗೆ ಅನಿಸುತ್ತೆ. ಲಾಸ್ಟ್ ನಾನು 2 to 3 ಡೇಸಿಂದ ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಿಮಗೇನಾದರೂ ಇದು ಇಂಟ್ರೆಸ್ಟ್ ಇತ್ತು ಅಂತಂದರೆ. ಸೊ ಇದನ್ನು ಹೊರತುಪಡಿಸಿದರೆ ನಮಗೆ ನೆಕ್ಸ್ಟ್ ಒಂದು ಥರ್ಮೋಮೀಟರ್ ಇರುವಂಥದ್ದು, ಇದು ಸಹಿತ ಸೇಮ್ ಬ್ರ್ಯಾಂಡ್ ಒಂದು ಪ್ರಾಡಕ್ಟ್, ಇದು ಆರ್ಯುಮೆಡ್ ಬ್ರ್ಯಾಂಡ್ ಒಂದು ಪ್ರಾಡಕ್ಟ್ ಇದು, ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದು ಸಹಿತ ನಮಗೆ 999 ಒಂದು ಬಜೆಟ್ನಲ್ಲಿ ಸಿಗ್ತಾ ಇರುವಂಥದ್ದು, 1000 ರೂಪಾಯಿ ಬಜೆಟ್ನಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ನೋಡ್ತಾ ಇದ್ರೆ ಇದರ ಒಂದು ಎಲ್ಲ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದು, ಇದರಲ್ಲಿ ಜರ್ಮನ್ ಸೆನ್ಸರ್ಡ್ ಅನೇಬಲ್ ಇರುವಂಥದ್ದು, ಕೇವಲ ಒಂದು 15 ಸೆಕೆಂಡಲ್ಲಿ ಆಟೋಮೆಟಿಕ್ ಆಗಿದ್ದು ಶಟ್ ಡೌನ್ ಆಗುತ್ತೆ. 2 ಕಲರ್ LED ಡಿಜಿಟಲ್ ಸ್ಕ್ರೀನ್ ನಾವಿಲ್ಲಿ ನೋಡ್ಬೋದು. ಇದಂದ್ರೆ ಫ್ಯೂರ್ ಅಲಾರಾಮ್ ಟೆಕ್ನಾಲಜಿ ಇರುವಂಥದ್ದು, ಅಪ್ ಟು 15 ಸೆಂಟಿಮೀಟರ್ ಮೆಜರಿಂಗ್ ಡಿಸ್ಟೆನ್ಸ್ ಇರಲ್ಲಿ ನಾವು ನೋಡ್ಬೋದು. ಆಮೇಲೆ 0.5 ಸೆಕೆಂಡ್ ಕ್ವಿಕ್ ಮೆಜರಿಂಗ್ ಟೈಮ್ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಈ ಬಾಕ್ಸ್ನಲ್ಲಿ ನಮಗೆ ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ, ಬಿಟ್ಟರೆ ಒಂದು ಥರ್ಮೋಮೀಟರ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ನೋಡ್ತಾ ಇದ್ರೆ ತುಂಬ ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರ ಒಂದು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆಯಿತಾ? ಮೇಡ್ ಅಪ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ 3 ಬಟನ್ಸ್ ಕೊಟ್ಟಿದ್ದಾರೆ, ಒಂದು ಸೆಟ್ ಬಟನ್ ಇರುವಂಥದ್ದು, ಇದಾದಂತರ ಒಂದು ವ್ಯಾಲ್ಯೂಮ್ ಬಟನ್ ಇದೆ, ಇದಾದಂತರ ಒಂದು ಲಾಗ್ ಬಟನ್ ಇದೆ. ಸೊ ವ್ಯಾಲ್ಯೂಮ್ ಬಟನ್ನಲ್ಲಿ ನಮಗೆ ವ್ಯಾಲ್ಯೂಮ್ ಅಪ್ ಮತ್ತು ಡೌನ್ ಆಗುತ್ತೆ, ಇನ್ನೊಂದು ಲಾಗ್ ಬಟನ್ನಲ್ಲಿ ನಾವು ಈಗ ಕಂಟಿನ್ಯೂಸ್ ಆಗಿ ಒಂದು 8-9 ಜನರು ನಾವು ಕಂಟಿನ್ಯೂಸ್ ಆಗಿ ಚೆಕ್ ಮಾಡಿದಾಗ ಸೊ ಅದರಲ್ಲಿ ಲಾಗಲ್ಲಿ ತೋರಿಸುತ್ತೆ ನಮಗೆ. ಸೊ ಫಸ್ಟ್ ಪರ್ಸನ್ ಎಷ್ಟಿತ್ತು, ಸೆಕೆಂಡ್ ಪರ್ಸನ್ ಟೆಂಪ್ರೇಚರ್ ಎಷ್ಟಿತ್ತು, ಥರ್ಡ್ ಪರ್ಸನ್ ಟೆಂಪ್ರೇಚರ್ ಎಷ್ಟಿತ್ತು ಅಂತ ತೋರಿಸುತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ನೋಡೋದಾದರೆ, ನಾವು ಇದರಲ್ಲಿ 999 ಸೆಲ್ಲನ್ನು ಹಾಕಬೇಕಾಗುತ್ತೆ, 2 ಸೆಲ್ಸನ್ನು ಹಾಕಬೇಕಾಗುತ್ತೆ. ಸೊ ಸೆಲ್ ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗಿತ್ತು, ಇದರಲ್ಲಿ ಇನ್ಕ್ಲೂಡ್ ಇರಲ್ಲ. ಸೊ ಇದರಲ್ಲಿ ನಾವು ಸೆಲ್ಲನ್ನು ಸೇಮ್ ನಮಗೆ ಆಕ್ಸಿಮೀಟರ್ಗೆ ಒಂದು ಉಲ್ಟಾ ಹಾಕಿದ್ವಲ್ಲ, ಸೊ ಅದೇ ರೀತಿಯಾಗಿ ಇದರಲ್ಲಿ ಒಂದು ಸೆಲ್ನ ಉಲ್ಟಾ ಹಾಕಬೇಕಾಗುತ್ತೆ. ಸೊ ಇದಾದ ನಂತರ ನೋಡ್ತಾ ಇದ್ರೆ ಇದನ್ನ ಜಸ್ಟ್ ಕ್ಲೋಸ್ ಮಾಡಿ ಆಟೋಮೆಟಿಕ್ ಆಗಿ ಇದು ಆನ್ ಆಗುತ್ತೆ. ಸೊ ಈ ರೀತಿಗೆ ಆನ್ ಆಗುತ್ತೆ. ಇವಾಗ ನಾವು ಜಸ್ಟ್ 15 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಬಾಡಿನ ಇದು ಚೆಕ್ ಮಾಡ್ಬೋದು, ಟೆಂಪ್ರೇಚರ್ ಚೆಕ್ ಮಾಡ್ಬೋದು. ಸೊ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ನಮಗೆ 360 ಡೇಸ್ ರೀಪ್ಲೇಸ್ಮೆಂಟ್ ವಾರಂಟಿ ಇದೆ, 1 ವರ್ಷಗಳ ಕಾಲ ವಾರಂಟಿ ಇದರಲ್ಲಿ ನಮಗೆ ಸಿಗುತ್ತೆ.
ಅದರ ಒಂದು ಬೆಲೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, 999 ಇದು ನಮಗೆ ಸಿಗ್ತಾ ಇರುವಂಥದ್ದು. ನಿಮಗೇನಾದರೂ ಇದು ಇಂಟ್ರೆಸ್ಟ್ ಇತ್ತು ಅಂತಾರೆ ಪರ್ಚೇಸ್ ಮಾಡ್ಬೋದು. ಜಸ್ಟ್ 0.5 ಸೆಕೆಂಡಲ್ಲಿ ಇದು ಮೇಜರ್ ಮಾಡುತ್ತೆ, ಸೊ ಟೆಂಪ್ರೇಚರ್ ಮೇಜರ್ ಮಾಡುತ್ತೆ. 15 ಸೆಕೆಂಡ್ ನೀವು ಯೂಸ್ ಮಾಡಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಇದು ಶಟ್ ಡೌನ್ ಆಗುತ್ತೆ. ಸೊ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ನಮ್ಮ ಹತ್ರ ಫೇಸ್ ಶೀಲ್ಡ್ ಇರುವಂಥದ್ದು. ಫೇಸ್ ಶೀಲ್ಡ್ ಈ ಟೈಮಲ್ಲಿ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮಾಸ್ಕ್ ಜೊತೆಗೆ ಫೇಸ್ ಶೀಲ್ಡ್ ಹಾಕೊಂಡ್ರೆ ತುಂಬ ಪ್ರೊಟೆಕ್ಷನ್ ನಮಗೆ ಸಿಗುತ್ತೆ. ಸೊ ನೋಡ್ತಾ ಇದ್ರ, ಇದರ ಮೇಲ್ಗಡೆ ಭಾಗದಲ್ಲಿ ಫೇಸ್ ಶೀಲ್ಡ್ ಪ್ರೊಟೆಕ್ಟಿವ್ ಐಸೋಲೇಷನ್ ಮಾಸ್ಕ್ ಅಂತ ಹೇಳ್ತಾ ಇರುವಂಥದ್ದು, ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಇದೆ ಅಂತ ಇಲ್ಲಿ ತೋರಿಸಿದ್ದಾರೆ. ಆಂಟಿ ಸ್ಪ್ರೇ ಇರುವಂಥದ್ದು, ಆಂಟಿ ಫಾಗಿಂಗ್ ಇದೆ, ಆಂಟಿ ಸ್ಮೋಕ್ ಇರುವಂಥದ್ದು, ಆಯಿಲ್ ಸ್ಪ್ಲಾಶ್ ಪ್ರೂಫ್ ಇದೆ, ಆಂಟಿ ಎಕ್ಸಾಸ್ಟ್ ಇರುವಂಥದ್ದು, ಆಮೇಲೆ ವಿಂಡ್ ಪ್ರೂಫ್ ಸ್ಯಾಂಡ್ ಅಂತ ಇವರು ಹೇಳ್ತಾ ಇದ್ದಾರೆ. ಓಕೆ, ಈ ಬಾಕ್ಸ್ ಅನ್ನು ಓಪನ್ ಮಾಡಿದ್ರೆ ನಮಗೆ ಫೇಸ್ ಶೀಲ್ಡ್ ಈ ರೀತಿಯಾಗಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಸೊ ಒಂಥರ ನೋಡೋಕ್ಕೆ ಸೇಮ್ ಸ್ಪೆಕ್ಟ್ ಥರನೇ ಇದೆ ಆಯ್ತಾ. ಸ್ಪೆಕ್ಟ್ನ ಜಸ್ಟ್ ನಾವು ಕಣ್ಣಿಗೆ ಹಾಕೋತೀವಿ, ಇದು ಫುಲ್ ಮುಖಕ್ಕಾಗುತ್ತೆ ಅಷ್ಟೇ ಡಿಫ್ರೆನ್ಸ್, ಮತ್ತೇನಿಲ್ಲ. ಇದರ ಒಂದು ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಬಿಲ್ಡ್ ಕ್ವಾಲಿಟಿ ಮೆಟಾಫಾ ಪ್ಲಾಸ್ಟಿಕ್ ಇದು ಅಂತ ಹೇಳ್ಕೊಳ್ಳೋ ಥರ ಏನಿಲ್ಲ, ತುಂಬ ಚೆನ್ನಾಗಿದೆ ಅಂತ ನಾನು ನಿಮ್ಗೆ ಹೇಳಲ್ಲ ಇದನ್ನ. ಸೊ ಇದನ್ನು ಯಾವ ರೀತಿ ಹಾಕೊಳ್ಳೋದು ಅಂತ ನೋಡೋದಾದರೆ, ಸೊ ನೋಡ್ತಾ ಇದ್ರಲ್ಲ ಸ್ಪೆಕ್ಟ್ ಯಾವ ರೀತಿ ಹಾಕೋತೀವಲ್ಲ ಸೇಮ್ ಅದೇ ಥರನೇ ಹಾಕೋಬೋದು. ಸೊ ಇಷ್ಟು ಫುಲ್ ಫೇಸ್ ಕವರ್ ಆಗುತ್ತೆ ಆಯಿತಾ, ಇಲ್ಲಿವರೆಗೂ ಕವರ್ ಆಗುತ್ತೆ. ಸೊ ಪ್ರೊಡಕ್ಟ್ ಮಾಡುತ್ತೆ, ಇದು ಪ್ರೊಡಕ್ಟ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ 399 ರೂಪಾಯಿ ಇದರ ಒಂದು ಬೆಲೆ ಅಂತ ಹೇಳ್ಬೋದು. ಸೊ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು, 100-150 ರೂಪಾಯಿ ಅದನ್ನ ಆರಾಮಾಗಿ ಕೊಡ್ಬೋದು ಇದಕ್ಕೆ, ಹೊರತುಪಡಿಸಿದರೆ 399 ರೂಪಾಯಿ ಸ್ವಲ್ಪ ಜಾಸ್ತಿನೇ ಆಯಿತು. ಸೊ ಇದನ್ನು ನಮಗೆ ರೆಕಮೆಂಡ್ ಮಾಡಲ್ಲ. ಸೊ ಇದನ್ನು ಹೊರತುಪಡಿಸಿದರೆ ಒಂದು ಎರಡೂ ಪ್ರೊಡಕ್ಟ್ ಏನಿದೆಲ್ಲ, ಆಕ್ಸಿಮೀಟರ್ ಮತ್ತು ಥರ್ಮೋಮೀಟರ್ ವರ್ತ್ ಅಂತ ನನಗೆ ಅನಿಸುತ್ತೆ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಓಕೆ, ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.